ನಿಜವಾಗ್ಲೂ ಕಾಫಿ ಶಾಪ್ ನ ಇಂಪ್ರೂವ್ ಮಾಡೋದಕ್ಕೆ ಎಲ್ಲರೂ ಕರೆದಿದ್ದಾರೆ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಿದ್ದಿದ್ರೆ ನೀವು ಬರೋದ್ರೊಳಗಡೆ ನಾನು ಹೊರಟೋಗಿರ್ತಿದ್ದೆ ಮತ್ತೆ ಮೊದಲೇ ತಾಪ್ಸಿ ದೇವ್ಗೆ ಇಂತಿಷ್ಟು ಕೊಡಬೇಕು ಅದಕ್ಕೆ ಮೀಟಿಂಗ್ ಕರೀತಿದ್ದೀನಿ ಎಲ್ಲರೂ ಬಂದ್ರಪ್ಪ ಅಂದ್ರೆ ಯಾರು ಬರ್ತಾರೆ ಬರೋದ ಹಾಗೆ ಇರಲಿ ಸಾನ್ಯಾ ಅಂತವರು ಫಿಟ್ಟಿಂಗ್ ಇಡಲ್ಲ ಅಂತ ಏನು ಗ್ಯಾರಂಟಿ ಅದಕ್ಕೆ ಹಾಗೆ ಅಂದಿರಬಹುದಲ್ಲ ಅಂದ್ರೆ ನನಗೆ ನಿನಗೆ ಸರಿ ಒಂದಿಷ್ಟು ಗಂಟು ಕೊಡೋದಂತೂ ಗ್ಯಾರಂಟಿ ಮತ್ತೆ ಯಾಕೆ ಸೂಟ್ ಕೇಸ್ ಪ್ಯಾಕ್ ಮಾಡ್ತಿದ್ಯಾ ಖಾಲಿ ಮಾಡು ಇರೋ ದುಡ್ಡನ್ನೆಲ್ಲ ತುಂಬಿಸ್ಕೊಳ್ಳಕ್ಕೆ ಬೇರೆ ಯಾವುದಾದ್ರು ಸೂಟ್ ಕೇಸ್ ಇದೆ ನಮ್ಮತ್ರ ಈ ವ್ಯಂಗ್ಯ ಎಲ್ಲ ಬೇಡ ನನಗೆಲ್ಲ ಅರ್ಥ ಆಗುತ್ತೆ ನಾಳೆ ಮೀಟಿಂಗ್ ಆಗುತ್ತಲ್ಲ ಆವಾಗ ಗೊತ್ತಾಗುತ್ತೆ ನಾನು ಹೇಳಿದೆಲ್ಲ ಸರಿ ಅಂತ ನನಗೆಲ್ಲ ಅರ್ಥ ಆಗಿದೆ ಆದರೆ ನಿನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಇಲ್ಲದೇ ಇದ್ರೆ ಸೂಟ್ ಕೇಸ್ ತುಂಬ್ತಿದ್ಯಾ ಅದೇ ಹೇಳಿದ್ನಲ್ಲ ಏನ್ ಬೇಕಾದರೂ ಆಗಬಹುದು ಅಂತ ಅದಕ್ಕೆ ಇರ್ಲಿ ಅಂತ ಮೊದಲೇ ಪ್ರಿಪೇರ್ ಆಗ್ತಿದ್ದೀನಿ ಎಲ್ಲ ಫ್ಲಾಪ್ ಆದ್ಮೇಲೆ ಬೇಜಾರಲ್ ಪ್ಯಾಕಿಂಗ್ ಮಾಡೋದು ಯಾಕೆ ಅಂತ ಎಲ್ಲ ಈಗಾಗ್ಲೇ ತುಂಬ್ಕೊಂಡು ಬಿಡ್ತಿದ್ದೀನಿ ನಿಜವಾಗ್ಲೂ ಆತರ ಕಣ ನಿನಗೆ ಒಂದ ಚೂರು ತಾಳ್ಮೆ ತೋರಿಸ್ದನೆ ಎಲ್ಲ ಹಾಳ್ ಮಾಡ್ಕೊತಿದ್ಯಾ ಅಯ್ಯೋ ನಿಮಗೆ ಇನ್ನು ಗೊತ್ತಾಗಿಲ್ವಾ ನಾವು ತಾಳ್ಮೆಯಿಂದ ಇರೋದಕ್ಕೆ ನಾವು ಹಿಂದಿರೋದು ಆತುರ ತೋರಿಸ್ದವರೆಲ್ಲ ಮುಂದೆ ಹೋಗಿದ್ದಾರೆ ಮೊನ್ನೆ ಮದುವೆ ಆದವರೆಲ್ಲ ಎಂಡಿ ಆಗಿರಕ ಆಗ್ತಿತ್ತಾ ಎಂಡಿ ಆಗಿರೋರ ಗಾಡಿ ಒಂದ ಸತಿ ಮೇಲೆ ಒಂದ ಸತಿ ಕೆಳಗಡೆ ಹೋಗ್ತಿದೆ ಎರಡು ಸತಿ ಎಂಡಿ ಆಗಿರೋದು ಯಾಕೆ ಅನ್ಕೊಂಡಿದ್ಯಾ ನಾನು ಪಾಸಿಟಿವ್ ಆಗಿರೋದನ್ನ ಮಾತ್ರ ತಗೋತೀನಿ ನೀನ್ ಪಾಸಿಟಿವ್ ಅನ್ಕೊಂಡಿರೋದೇ ನೆಗೆಟಿವ್ ತಾಪ್ಸಿ ನನಗೆ ಅವೆಲ್ಲ ಗೊತ್ತಿಲ್ಲ ರೀ ಈ ಸಲ ಅವರು ಏನು ಯೋಜನೆ ಮಾಡಿನೇ ನಿರ್ಧಾರ ತಗೊಂಡಿರ್ತಾರೆ ನಾನು ಆತುರ ಮಾಡಲ್ಲ ಕಾಯ್ತೀನಿ ಆದ್ರೆ ಅವರು ಈ ಸಲ ಏನು ನಿರ್ಧಾರ ತಗೊಳ್ತಾರೆ ಅನ್ನೋದರ ಮೇಲೆ ನನ್ನ ಎಲ್ಲ ನಿರ್ಧಾರ ಆಗುತ್ತೆ ನನ್ನ ಜಾಬ್ ವಿಷಯ ಏನಾಯ್ತು ಸರ್ ಮತ್ತೆ ಕೆಲಸಕ್ಕೆ ಜಾಯಿನ್ ಆಗಬಹುದಾ ಸರಿ ಪ್ಲೀಸ್ ಕೂತ್ಕೊಳ್ಳಿ ಯಾರನ್ನೋ ಮೀಟ್ ಆಗಲೇಬೇಕಿತ್ತು ಹಾಗಾಗಿ ಹೋಗಿದ್ದೆ ನಾನು ಅವತ್ತು ಆಫೀಸಿಗೆ ಬಂದಿದ್ದೆ ಜಾಬ್ಗೋಸ್ಕರ ಸರ್ ಯಾರೋ ನಿಮ್ಮನ್ನೇ ಮೀಟ್ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ಆಮೇಲೆ ನೀವು ಅಪಾಯಿಂಟ್ಮೆಂಟ್ ಅಲ್ಲದೆ ಸಿಗಲ್ಲ ಅಂತ ಗೊತ್ತಾಗಿ ವಾಪಸ್ ಹೋಗ್ಬಿಟ್ಟೆ ಸರ್ ಆಗಲೇ ಹೇಳಿದ್ರಲ್ಲ ನೀವೇ ಫೋನ್ ಮಾಡಿ ಕರೆದಾಗ ನಿಮಗೆ ನನ್ನ ಜಾಬ್ ಬಗ್ಗೆ ಇಂಟ್ರೆಸ್ ಆಗಿದೆ ಅಂತ ಅನ್ನಿಸ್ತು ಆದ್ರೆ ಯಾಕೋ ಈಗ ನೀವು ಜಾಬ್ ಆಫರ್ ಮಾಡಲ್ಲ ನಿಮಗೆ ಇಂಟ್ರೆಸ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ನೋ ನೋ ಆಗಲ್ಲ ನಾನು ಬೇರೆ ಯಾವುದೋ ವಿಷಯದಲ್ಲಿ ಯೋಚನೆಯಲ್ಲಿ ಇದ್ದೆ ನಿಮಗೆ ಯಾರು ಹೇಳಿದ್ರು ನಾನು ಇಂಪ್ರೆಸ್ ಆಗಿಲ್ಲ ಅಂತ ಐ ಆಮ್ ರೆಡಿ ಟು ಪೇ ಬಿಲ್ ಓ ಹಾಗಿದ್ರೆ ಜಾಬ್ ಸಿಗ್ತಿದೆಯಾ ಸರ್ ನನಗೆ ಈಗ ಪೇಮೆಂಟ್ ನನಗೆ ಇಷ್ಟ ಅಂತ ಇಲ್ಲ ಸರ್ ಮೊದಲು ಕಂಪನಿ ಬಿಡುವಾಗ ಆದೇಶ ಬಿಡಿ ಪೇಮೆಂಟ್ ಚೆನ್ನಾಗಿ ಕೊಡ್ತೀನಿ ಆಬ್ವಿಯಸ್ಲಿ ಮೊದಲಕ್ಕಿಂತ ಜಾಸ್ತಿನೇ ಕೊಡ್ತೀನಿ ಯಾಕೆ ಅಂತ ಹೇಳ್ತೀನಿ ಅದನ್ನ ನಾನು ಎಷ್ಟು ಹೇಳ್ತೀನೋ ನೀವು ಅಷ್ಟೇ ಕೇಳಿಸ್ಕೋಬೇಕು ದಯವಿಟ್ಟು ಜಾಸ್ತಿ ಪ್ರಶ್ನೆ ಕೇಳಬೇಡಿ ನಾನು ಹೇಳೋ ತನಕ ನೀವೇ ಸೌಪರ್ಣಿಕ ಅರೆ ನಾನು ಯಾವಾಗಲೂ ಸೌಪರ್ಣಿಕನೇ ಸರ್ ಹೆಸರಲ್ಲಿ ಏನಿದೆ ಪರ್ಫಾರ್ಮೆನ್ಸ್ ನೋಡಿ ಹೌದು ಇನ್ನು ಮುಂದೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರಲೇಬೇಕು ಯಾರ್ಯಾರನ್ನು ಮೀಟ್ ಆಗೋ ಆಗಿಲ್ಲ ಹೊರಗಡೆ ಓಡಾಡೋಗೂ ಇಲ್ಲ ನಿಮ್ಮ ಡಿಟೇಲ್ ಕೊಡೋ ಆಗಿಲ್ಲ ನೀವು ಇನ್ನು ಮುಂದೆ ಚೆನ್ನಾಗಿ ಲೈಫ್ ಲೀಡ್ ಮಾಡಬಹುದು ಸಾರಿ ಸರ್ ನಾನು ಕೆಲಸ ಅಷ್ಟೇ ಕೇಳ್ಕೊ ಬಂದಿದ್ದು ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ ಆಫೀಸ್ಗೆ ಹೋದ್ರೆ ಬಾಸ್ ಸಿಗಲ್ಲ ತಾನಾಗ ತಾನೇ ಕಾಲ್ ಮಾಡಿ ರೆಸ್ಟೋರೆಂಟ್ಗೆ ಬಾ ಅಂತಾನೆ ಒಬ್ಬ ಹೆಣ್ಣಿಗೆ ಭಯ ಆಗೋದಕ್ಕೆ ಇದಕ್ಕಿಂತ ದೊಡ್ಡ ಕಾರಣ ಬೇಕಾಗಿಲ್ಲ ಅಯ್ಯೋ ಹಾಗಲ್ಲ ಸರ್ ನೀವಾಗಲ್ಲ ಅಂತ ನನಗೆ ಗೊತ್ತು ನಿಮ್ಮ ಬಗ್ಗೆ ಹೊರಗಡೆನೂ ಕೇಳಿದ್ದೀನಿ ನನ್ನ ಬಗ್ಗೆ ಕೇಳಿದಿರಾ ಹಾಗಿದ್ರೆ ಇನ್ನೂ ಭಯ ಆಗಿರುತ್ತೆ ಹೊರಗಡೆ ನನ್ನ ಬಗ್ಗೆ ಏನೇನು ಸುದ್ದಿ ಇದೆ ಅಂತ ಗೊತ್ತಿದೆ ಅಲ್ವಾ ತಪ್ಪು ತಿಳ್ಕೊಬೇಡಿ ಬಟ್ ಯಾಕೆ ಅಂತ ಹೇಳೋ ಪರಿಸ್ಥಿತಿ ನಾನಿಲ್ಲ ಬಟ್ ನಾನು ಹೇಳಿದ್ದೆಲ್ಲ ನೆನ್ಪಿಟ್ಕೊಂಡಿರಿ ಐ ಪ್ರಾಮಿಸ್ ನಿಮ್ಗೆ ಹರ್ಟ್ ಮಾಡಲ್ಲ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಇದನ್ನ ನಂಗೆ ಹೆಲ್ಪ್ ಅಂತ ಮಾಡಿ ಇದಕ್ಕೆ ನಿಮ್ಗೆ ಪೇಮೆಂಟು ಕೊಡ್ತೀನಿ ನಿಮ್ಗೆ ಏನೂ ತೊಂದರೆ ಆಗಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ ಮತ್ತೆ ಯಾಕೆ ಟೆನ್ಷನು ಒಪ್ಕೊಳ್ಳಿ ಪ್ಲೀಸ್ ಆದರೆ ಏನು ಕೆಲಸ ಅಂತ ನಂಗೆ ಈಗಲೂ ಗೊತ್ತಾಗಲಿಲ್ಲ ಸರ್ ಸೌಪರ್ಣಿಕ ಆಗಿರೋದೇ ನಿಮ್ಮ ಕೆಲಸ ಯಾರಿಗೂ ಇಲ್ಲ ಕಣೆ ಸುಮ್ಮನೆ ತಲೆ ತಿನ್ಬೇಡ ಹೋಗು
ಯಾಕ ನಕ್ತಿದ್ಯಾ ಅಂದ್ರೆ ನೀ ಭೂಮಿ ಅವರಿಗೆ ಫೋನ್ ಮಾಡಕ್ಕೆ ಹೊರಟಿದ್ದೆ ಅಂತ ಆಯ್ತು ಮಾಡೋ ಪರವಾಗಿಲ್ಲ ನಾನು ಏನು ಅಂತಕೊಳ್ಳಲ್ಲ ಆಚೆ ಹೋಗ್ಲಾ ಮಾತಾಡೋ ಪರವಾಗಿಲ್ಲ ನೀನು ಇದ್ರೆ ನನಗೆ ಏನು ತೊಂದರೆ ಇಲ್ಲ ಬಿಡು ಯಾರನ್ನ ಹುಡುಕ್ತಿದ್ಯಾ ಇಬ್ರನ್ನ ಮೀಟ್ ಮಾಡಬೇಕು ಸಾನಿಯಾ ಅಮ್ಮಮ್ಮ ಎಲ್ಲಿದ್ದಾರೆ ಅಮ್ಮಮ್ಮ ಸಾನಿಯಾ ಮೊದಲು ಅಮ್ಮಮ್ಮ ದಿನ ನಾನು ಆಫೀಸಿಂದ ಜಗಳ ಆಡ್ಕೊಂಡು ಬರ್ತಿದ್ದೆ ಇವತ್ತೇನು ಗ್ರಹಚರ ನಿನಗೆ ಒಕ್ಕರಿಸ್ಕೊಂಡು ಬಿಟ್ಟಿದೆ ಬರುವಾಗ್ಲೇ ಸುಸ್ತಾಗಿ ಬರ್ತಿದ್ಯಾ ಕೊಬ್ಬಾಕ್ ಕೊಡು ಮಾರಕ್ಕೆ ತಗೊಳ್ಳಮ್ಮ ತಲೆ ತಿನ್ಬೇಡ ಸಾಧ್ಯ ಆಗಿದ್ರೆ ನನ್ನ ತಲೆನೂ ನಿನ್ನ ಕೈಗೆ ಕೊಟ್ಬಿಡ್ತಿದ್ದೆ ನಿನ್ನ ತಲೆ ಏನಾದ್ರೂ ನನ್ನ ಕೈಯಲ್ಲಿದ್ದಿದ್ರೆ ಏನೆಲ್ಲ ತುಂಬೋದಾಗಿತ್ತು ಎಲ್ಲ ತುಂಬಿಡ್ತಿದ್ದೆ ಆಗ ನಾನು ಬಿಂದುವಾಗಿ ಮನೆ ತುಂಬಾ ಓಡಾಡ್ತಿದ್ದೆ ಮನೆಯಲ್ಲಿ ಒಂದು ಬಿಂದುನೇ ತಡ್ಕೊಳ್ಳಕ್ಕಾಗಲ್ಲ ಇನ್ನು ಇಬ್ಬರಿಬ್ಬರು ಇದ್ರೆ ಕೇಳಬೇಕಾ ಅದೇನೋ ಸರಿ ಅಕ್ಕ ನೀನಾಗಿದ್ದಕ್ಕೆ ಇಷ್ಟು ಸಮಾಧಾನದಿಂದ ತಾಳ್ಮೆಯಿಂದ ನನ್ನ ಸಹಿಸ್ಕೊಂತೀಯ ನೀನೇನಾದ್ರೂ ಬಿಂದು ಆಗಿದ್ರೆ ಇಬ್ರು ಒಂದೇ ಮನೆಯಲ್ಲಿ ಇರೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ಹೇಳಿದು ನನ್ನ ತಲೆಯಲ್ಲಿ ಏನು ತುಂಬೇಡ ಇರೋದನ್ನೇ ಖಾಲಿ ಮಾಡಿದ್ರೆ ಸಾಕಾಗಿದೆ ನಿನ್ನ ತಲೆ ಖಾಲಿ ಮಾಡೋದೇನ್ ಬೇಡ ಈ ಬ್ಯಾಗ್ ಖಾಲಿ ಮಾಡೋಣ ತುಂಬಾ ಕಸ ಇದೆ ಇದೇನಕ್ಕ ಚಿಕ್ಕ ಮಕ್ಕಳ ತರ ಹೂವೆಲ್ಲ ಇಟ್ಕೊಂಡಿದ್ಯಾ ಹೂವಾದ್ರೂ ಪರವಾಗಿಲ್ಲ ಕಿತ್ತೋಗಿರೋ ಹೆಸರೆಲ್ಲ ಇಟ್ಕೊಂಡಿದ್ಯಾ ಏ ಬಿಂದು ಯಾಕೆ ಹಾಗೆಲ್ಲ ಮಾಡ್ತಿದ್ಯಾ ಇದನ್ನ ಎಸೆಕ್ ಹೋಗ್ಬೇಡ ಏನಾಗಿದೆ ನಿಂಗೆ ನಿನ್ಗೇನಾಗಿದೆ ಇದೆಲ್ಲ ಬೇಕು ಅಂತ ಇಟ್ಕೊಂಡಿದ್ಯಾ ಚಿಕ್ಕವರಿದ್ದಾಗ ಎಲೆಗ್ ಬೇರ್ ಬಿಡತ್ತೆ ಅಂತ ಪುಸ್ತಕದಲ್ಲಿ ಇಟ್ಕೋತಿದ್ವಲ್ಲ ಹಾಗೆ ಗುಲಾಬಿ ಬೇರ್ ಬಿಡತ್ತೆ ಅಂತ ಹೀಗೆ ಇಟ್ಕೊಂಡಿದ್ಯಾ ಏನೋ ಇರುತ್ತೆ ಇಟ್ಕೊಂಡಿದ್ದೀನಿ ಈಗ ಅದನ್ನ ಏನು ಎತ್ತ ಅಂತಲ್ಲ ಕೇಳಿ ಅರ್ಥನ ಅನರ್ಥ ಮಾಡಕ್ ಹೋಗ್ಬೇಡ ನೋಡ್ಬೇಡ 108 ಪ್ರಶ್ನೆನೂ ಕೇಳಬೇಡ ಆಯ್ತು ನಾನು ನಿನ್ನ ತಲೆ ತಿನ್ನಲ್ಲ ಆದ್ರೆ ಇದನ್ನೆಲ್ಲ ನೋಡಿ ನನಗೆ ಒಂದು ಕತೆ ನೆನಪಾಗ್ತಿದೆ ಹೇಳ ಬೇಡ ಹೇಳ್ತೀನಿ ಅಕ್ಕ ಬ್ರಹ್ಮ ಸುಳ್ಳು ಹೇಳಿರೋ ಕತೆ ನಿನಗೆ ಗೊತ್ತಿರದೆ ಅಕ್ಕ ಒಂದ್ಸಲ ಬ್ರಹ್ಮಂಗು ವಿಷ್ಣುಗು ಜಗಳ ಆಯ್ತಂತೆ ನಾನೇ ಶ್ರೇಷ್ಠ ಅಂತ ಇಬ್ರು ಜಗಳ ಆಡಕ್ಕೆ ಶುರು ಮಾಡಿದ್ರಂತೆ ನನಗೆ ಅದು ಗೊತ್ತಿದೆ ಇರು ಇರು ಇಂಟರೆಸ್ಟಿಂಗ್ ಇದೆ ಕೊನೆ ತನಕ ಕೇಳು ಅದಕ್ಕೆ ಶಿವ ಒಂದು ಪಂದ್ಯ ಇಡ್ತಾನೆ ಇಬ್ರು ಒಂದೊಂದು ದಿಕ್ಕಿಗೆ ಹೋಗಿ ಒಬ್ರು ಆ ದಿನ ಕಂಡು ಹಿಡೀರಿ ಒಬ್ರು ಅಂತ್ಯನ ಕಂಡು ಹಿಡೀರಿ ಅಂತ ಹೇಳ್ತಾನೆ ಯಾರು ಮೊದಲು ಬರ್ತಾರೋ ಅವರೇ ಶ್ರೇಷ್ಠ ಅಂತ ಹೇಳ್ತಾನೆ ವಿಷ್ಣು ಬೇಗ ವಾಪಸ್ ಬಂದ್ಬಿಡ್ತಾನೆ ಅಯ್ಯಪ್ಪ ನನ್ನ ಕೈಲಿ ಆಗದೇ ಇಲ್ಲ ಅಂತ ಆದ್ರೆ ಬ್ರಹ್ಮಂಗೆ ಮೇಲೆ ಹೋಗ್ತಾ ಇರುವಾಗ ಒಂದು ಕೇದ್ಗೆ ಹೂ ಕಾಣಿಸುತ್ತೆ ಅದನ್ನೇ ತಗೊಂಡು ವಾಪಸ್ ಬರ್ತಾನೆ ನಾನು ಶಿವಲಿಂಗ ತಲೆ ನೋಡಿದೆ ಬೇಕಿದ್ರೆ ಕೇದ್ಗೆ ಹೂನೇ ಕೇಳಿ ಅಂತ ಹೇಳ್ತಾನೆ ಈಗ ನಾನ್ ಬ್ರಹ್ಮನೂ ಅಲ್ಲ ನಾನು ತಂದಿರೋದ್ ಕೇದ್ಗೆ ಹೂನೂ ಅಲ್ಲ ಆದ್ರೆ ಸುಳ್ಳು ಹೇಳ್ತಿರೋದಂತ ನಿಜ ನಾನ್ ಮಲ್ಕೋತೀನಿ ಏನು ಯಾರನ್ನ ಹುಡ್ಕೊಂಡ್ಬಂದು ನಾನ್ ಸಿಕ್ಕದ್ನ ಅಥವಾ ನನ್ನೇ ಹುಡ್ಕೊಂಡ್ಬಂದು ನಾನೇ ಸಿಕ್ಕದ್ನ ಅದಕ್ಕೆ ಓ ಅನ್ನೋ ಉದ್ಗಾರನ ನಿಮ್ಮನ್ನು ಹುಡ್ಕೊಂಡು ಬಂದಿಲ್ಲ ಬಟ್ ಏನು ಗ್ರಹಚಾರನೋ ಏನೋ ನೀವೇ ಸಿಕ್ಕಿದ್ರಿ ಅಕಸ್ಮಾತ್ ಸಿಕ್ಕಿದ್ರೆ ಗ್ರಹಚಾರ ಅನ್ಕೊಂಡೇ ಹೋಗ್ಬೋದು ಇನ್ನೂ ನಿಂತ್ಕೊಂಡು ಮಾತಾಡೋ ಅವಶ್ಯಕತೆ ಏನಿಲ್ಲ ನಗೋ ಅಂಥದ್ದು ಏನು ಹೇಳಿದ್ನು ನನಗೆ ಅರ್ಥ ಆಗಿಲ್ಲ ಹೊರಟೋಗ್ಬೋದು ಅಂದಿದ್ದಕ್ಕೆ ಇನ್ಸಲ್ಟ್ ಮಾಡ್ಕೋತೀರಾ ಅನ್ಕೊಂಡಿದ್ದೆ ಖುಷಿಯಾಗಿರೋ ಥರ ಇದೆ ಅದಲ್ಲ ಅಕಸ್ಮಾತ್ ಸಿಗೋದು ಅಂದ್ರಲ್ಲ ಕೇಳಿ ಏನೋ ನೆನಪಾಯ್ತು ಇನ್ ಸಿಗೋದಿಲ್ಲ ಅನ್ಕೊಂಡು ಒಂದೊಂದ್ಸಲ ಹುಡುಕ ನಿಲ್ಸ್ಬಿಡ್ತೀವಲ್ಲ ಹುಡುಕ್ತಿರೋದು ಸಡನ್ ಆಗಿ ಸಿಕ್ಬಿಡುತ್ತೆ ಅದನ್ನೇ ಯೋಚನೆ ಮಾಡ್ಕೊಂಡು ಬರ್ತಾ ಇದೆ ಅಂತ ಟೈಮಲ್ಲಿ ನೀವು ಸಿಕ್ಬಿಟ್ರಿ ಇವತ್ತು ನಂಗೆ ಸಿಕ್ಕಿರೋದಕ್ಕೂ ನಿಮಗೂ ತುಂಬ ಡೀಪ್ ಆಗಿರೋ ಕನೆಕ್ಷನ್ ನೆನಪಾಯಿತು ಹಾಗೆ ನೀವು ಅಕಸ್ಮಾತ್ ಸಿಗೋದ್ರ ಬಗ್ಗೆ ಹೇಳಿದ್ರಿ ನಗು ನಿಜವಾಗ್ಲೂ ತುಂಬ ಇರಿಟೇಟ್ ಮಾಡ್ತಿದ್ದೀನಿ ಇಷ್ಟು ಸುತ್ತಿ ಬೆಳೆಸಿ ಮಾತಾಡೋದು ಬೇಕಾ ಎಸ್ ಎಸ್ ಬೇಕೇ ಬೇಕು ಏನಕ್ಕಂದ್ರೆ ಇದೇ ಜಯ ನಿಮಗೆ ಸಿಕ್ಕಿದ್ರೆ ನಿಮ್ಮ ಹಾರಾಟ ಆಕಾಶದಲ್ಲೇ ಇರ್ತಿತ್ತು ಏನ್ ಜಯ ಸಿಕ್ಕಿದೆ ನೋಡಿ
ಇದನ್ನ ನಿಮಗೆ ಹೇಳಬೇಕು ಅಂತ ಇರಲಿಲ್ಲ ಬಟ್ ಇವತ್ತು ನೀವೇ ಸಿಕ್ಕಿದ್ದೀರಾ.